ನವೋದಯ ಕಾವ್ಯದ ಪ್ರಮುಖ ಕವಿಗಳಾದ ಕುವೆಂಪುರವರು ಆಧುನಿಕ ಕಾವ್ಯ ಕಂಡ ಅಪರೂಪದ ಕವಿ. ಇಂಥ ಕವಿಗಳು ಭಾಷೆಗೆ ನುಡಿಗಟ್ಟುಗಳಿಗೆ ಹೊಸ ವ್ಯಾಖ್ಯಾನ ನೀಡಬಲ್ಲವರಾಗುತ್ತಾರೆ. ಕುವೆಂಪು ಅವರ ರಾಮಾಯಣ ಮೂಲಕ್ಕಿಂತ ಭಿನ್ನ. ಇದು ಕನ್ನಡ ರಾಮಾಯಣ. ಇದಕ್ಕೆ ಕಾರಣ ಬೇರೆ ಕವಿ ಬರೆಯುತ್ತಿದ್ದಾನೆ ಅಂದಲ್ಲ, ಬೇರೆ ಸಾಂಸ್ಕೃತಿಕ ಪರಿಸರದಲ್ಲಿ ಬರೆಯುತ್ತಿದ್ದಾನೆ ಎಂಬುದು ಮುಖ್ಯ. ಹೀಗಾಗಿ ವಾಲ್ಮೀಕಿ ರಾಮಾಯಣಕ್ಕಿಂತ ಪಂಪ ರಾಮಾಯಣ ಭಿನ್ನ, ತೊರವೆ ರಾಮಾಯಣ ಭಿನ್ನ, ಹಾಗಾಗಿಯೇ ಕುವೆಂಪು ರಾಮಾಯಣ ಇವರದ್ದಕ್ಕೆಲ್ಲರಕ್ಕಿಂತ ಭಿನ್ನ. ಪ್ರತಿಯೊಬ್ಬ ಕವಿಯು ಕಥೆಯನ್ನು ಬಳಸಿಕೊಳ್ಳುವುದರ ಮೂಲಕ ಎರಡು ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡುತ್ತಿರುತ್ತಾನೆ. ಒಂದು, ತನ್ನ ಕಾಲದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬದುಕನ್ನು ಕಟ್ಟಿಕೊಡುವ ಕೆಲಸ. ಎರಡು, ತನ್ನ ಜೀವನ ದೃಷ್ಟಿ, ಬದುಕಿನ ನಂಬಿಕೆಗಳನ್ನು, ದರ್ಶನಗಳನ್ನು ಕಟ್ಟಿಕೊಡುವ ಕೆಲಸ. ಹೀಗಾಗಿ ಶ್ರೇಷ್ಠ ಕವಿಯ ಕಾವ್ಯ ಏಕಕಾಲದಲ್ಲಿ ಸಾರ್ವತ್ರಿಕ ಮೌಲ್ಯ ಹಾಗೂ ಸಮಕಾಲೀನ ಮೌಲ್ಯಗಳನ್ನು ಪ್ರಕಟಪಡಿಸುತ್ತಿರುತ್ತದೆ. ಕುವೆಂಪು ರಾಮಾಯಣದ ದರ್ಶನ ವಿಷನ್ ಬಹಳ ಮುಖ್ಯವಾದದ್ದು. ರಾಮಾಯಣವನ್ನು ಕುವೆಂಪು ಎರಡು ಜನಾಂಗಗಳ ಮೌಲ್ಯಗಳ ಆದರ್ಶಗಳ ನಡುವಿನ ಸಂಘರ್ಷವಾಗಿ ನೋಡುತ್ತಾರೆ. ಮುಖ್ಯವಾಗಿ ಕಾಣಿಸಿಕೊಳ್ಳುವ ಆರ್ಯ ಸಂಸ್ಕೃತಿ ಹಾಗೂ ದ್ರಾವಿಡ ಸಂಸ್ಕೃತಿಗಳ ಸಂಘರ್ಷ. ಪ್ರಸ್ತುತ ಭಾಗ ಸಂಸ್ಕೃತಿ ಲಂಕಾದಲ್ಲಿ ಮುಖ್ಯವಾಗಿ ವ್ಯಕ್ತವಾಗುವ ಎರಡು ವ್ಯಾಖ್ಯಾನಗಳೆಂದರೆ, ಒಂದು ಸ್ತ್ರೀಪರವಾದ ವ್ಯಾಖ್ಯಾನ, ಇನ್ನೊಂದು ಕವಿ ಚಿತ್ರಿಸುವ ಲಂಕಾ ಸಂಸ್ಕೃತಿಯ ಸೂಕ್ಷ್ಮತೆಗಳು. ಶಿವೇತರ ಕ್ಷತಿಯ ಮೂಲಕ ಪ್ರತಿಯೊಂದು ಪಾತ್ರಕ್ಕೆ ಅಂಟಿರುವ ಕಳಂಕವನ್ನು ನಿರ್ಮೂಲನ ಮಾಡಿ ಹೊಸ ವ್ಯಾಖ್ಯಾನಗಳನ್ನು ನೀಡುವುದು ಪ್ರಸ್ತುತ ಭಾಗ ಸಂಸ್ಕೃತಿ ಲಂಕಾ, ಲಂಕೆಯ ಸಂಸ್ಕೃತಿಯನ್ನು ಹೇಳ ಹೊರಟಿರುವುದು. ಅತ್ತಲ ಪತ್ತು ತಲೆ ಬಿರುದುವ ತನ್ ಪೊತ್ತು ಮುಚ್ಚೆವೋದ ಇಳೆಗುವರಿಯಂ ಮುಚ್ಚೆವೋದ ಇಳೆಗುವರಿಯಂ ಪೊತ್ತು ಕಾಡುವೊಳೆ ಕಡಲ್ ಬಿತ್ತರವನುತ್ತರಿಸಿ ಮಿಳ್ತು ನೆಳಲಂತೆ ವೋಲ್ ಇಳಿದನ್ ತ್ರಿಕೂಟಗಿರಿ ಶೃಂಗ ಶೃಂಗಾರದ ಆ ಕನಕ ಲಂಕಾ ಲಕ್ಷ್ಮಿಯಂಕಮೆನಲ್ ಎಸೆದಿರ್ದ ತನ್ನ ಸಿರಿಯರ ಮನೆಗೆ ಇಳಿದನ್ ನಿಧಿಯ ಬೈತಿಡುವಂತೆ ತಸ್ಕರಂ ಭಾಸ್ಕರ ಕುಲ ಪ್ರಾಣ ಹೃದಯಯಂ ಮೈಥಿಲಿಯನ್ ಇಳುಹಿದನ್ ಗುಪ್ತ ಗೃಹ ಮಧ್ಯೇ ಮೇಣ್ಕರೆ ಕಳುಹಿದನ್ ಚಂದ್ರನಖಿಗೆ ತಿಳುಹಿದನೆಲ್ಲ ಮಂ ವಾರ್ತೆಯಂ ರಾವಣ ಹತ್ತು ತಲೆಯ ವ್ಯಕ್ತಿ. ಅವನು ಸೀತೆಯನ್ನು ಹೊತ್ತು ಕಾಡಿಗೆ ಬಂದಿದ್ದಾನೆ. ಅಲ್ಲಿ ಸೀತೆ ಮೂರ್ಛೆ ಹೋಗಿದ್ದಾಳೆ. ಆ ಮೂರ್ಛೆ ಹೋದಂತಹ ಸೀತೆಯನ್ನು ತ್ರಿಕೂಟಗಿರಿ ಶೃಂಗ ಶೃಂಗಾರವಾದಂತಹ ಕನಕ ಲಂಕೆಗೆ ತಂದು ಇಳಿಸಿದ್ದಾನೆ. ಅಲ್ಲಿ ಅವನು ಇಳಿಸಿರುವಂಥದ್ದು ಸಿರಿಯ ಅರಮನೆಗೆ. ಅಲ್ಲಿ ಒಂದು ರೀತಿ ಒಳಗೆ ನಿಧಿಯನ್ನು ಬೈತಿಡುವಂತೆ ತಸ್ಕರ ಭಾಸ್ಕರ ಕುಲ ಪ್ರಾಣ ಹೃದಯಮಂ ಮೈಥಿಲಿಯಂ, ಭಾಸ್ಕರ ಕುಲದ ಪ್ರಾಣ ಹೃದಯಿಯಾದಂತಹ ಮೈಥಿಲಿಯನ್ನು ತಂದು ಗುಪ್ತ ಗೃಹ ಮಧ್ಯದಲ್ಲಿ ಇಳಿಸಿದಾನೆ. ಅವಳನ್ನು ಇಳಿಸಿ ತನ್ನ ತಂಗಿಯಾದಂತಹ ಚಂದ್ರನಖಿಗೆ ತಿಳಿಸಿದ್ದಾನೆ. ಅವಳನ್ನು ಹೇಗೆ ನೀನು ನೋಡ್ಕೋಬೇಕು, ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಸಂದರ್ಭದಲ್ಲಿ
ದಶಶಿರ ಪ್ರಣಯ ಮಂತ್ರಣಕ್ಕೆ ಆಕೆ ಸಚಿವಳ್ ಅಣ್ಣನ ಬೇಟೆ ವೇಂಟೆಯಂ ಕಾಣುತಂ ತನ್ನ ಬೇಟದ ಬೇಂಟೆಯುಂ ಸಫಲಮಹುದೆಂದು ಹಿಗ್ಗಿದಳ್ ಮಿಂಚುತಿರೆ ನೂರು ಭಾವಗಳ್ ಒರ್ಮೆಯ ಪ್ರಣಯ ತೃಷಿತೆಯ ಮನದ ಮೂಷೆಯೊಳ್ ಹೆಬ್ಬಯಕೆ ಬಯಲಾಗದಂತೆ ಹುದುಗಿಸಿ ಹೃದಯ ಕಾಂಕ್ಷೆಯಂ ರಾಕ್ಷಸೇಂದ್ರಂಗೆ ಒರೆದಳಿಂತೂ ನಿನ್ನೊಲ್ಮೆಯಂ ಕದ್ದು ತಂದಾಯ್ತು ಇನ್ನು ಅದಂ ಗೆದ್ದು ನಿನಗೀವ ಜಾಣ್ಮೆ ಹೇ ದೈತ್ಯೇಂದ್ರ ನನಗಿರಲಿ ಪೆಣ್ಣ ಬಗೆ ಪೆಂಗಲ್ಲದರಿಬಹುದೇ ಇಂತೆನುತ ಅಲ್ಲಿ ಕುಯ್ದೆಸೆದ ಮಲರಂತೆವೋಲ್ ಗರಿಯ ಪಾಸಿನೊಳ್ ಮೈ ಮರೆತು ಬಿಳ್ದಿರ್ದ ಅವನಿ ಜಾತೆಯಂ ನೋಡಿ ಚಂದ್ರನಖಿ ಮತ್ತೆ ಕಿರುನಗೆ ವೆರಸಿರಾವಣಗೆ ಇನ್ನೆಗಂ ನೀಂ ಗೆಲಿದ ನಿನ್ನ ನೊಲಿದ ಅತ್ತಿಗೆಯರಂತಲ್ಲಂ ಈ ಪೆಣ್ಕಣ ನಿನ್ನ ಛಲಕೆ ಇವಳ ಛಲ ಪಡಿಮಲೆಯೇ ಗೆಲ್ವರಾರ್ ಅದನರಿಯೇನೈ ಮೂರ್ಛೆಯೊಳುಂ ಎಂತು ದೃಢತೆ ಮೂರ್ಛೆಯೊಳುಂ ಎಂತು ದೃಢತೆ ಪಲ್ಗಚ್ಚಿದಂತಿದೆ ನೋಡು ಕೋಮಲೆಯ ಮುಖದಿ ಮೂರ್ಛೆಯೊಳುಂ ಎಂತು ದೃಢತೇನೋಡು ಮೂರ್ಛೆ ಹೋದಂತಹ ಸೀತೆಯ ದೃಢತೆ ಹೇಗೆ ಕಾಣಿಸ್ತಾ ಇದೆ ಅಂದರೆ ಅವಳು ಹಲ್ಲುಗಚ್ಚಿದ್ದಾಳಲ್ಲ ಹಾಗೆ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ದಶಶಿರನ ಪ್ರಣಯ ಮಂತ್ರಣಕ್ಕೆ ಆಕೆ ಸಚಿವಳ್, ಅಣ್ಣನ ಬೇಟೆಗೆ, ಅಣ್ಣನ ಊಟಕ್ಕೆ, ಅಣ್ಣ ತಂದಿರುವಂತಹ ಹೆಣ್ಣಿಗೆ ಅವಳು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾಳೆ. ಅವನನ್ನು ಗೆದ್ದು ನಿನಗೀವ ಜಾಣ್ಮೆ ಹೇ ದೈತ್ಯೇಂದ್ರ ನನಗಿರಲಿ ಅವಳು ಹೇಳ್ಕೊಳ್ತಾ ಇದ್ದಾಳೆ. ಪೆಣ್ಣ ಬಗೆ ಪೆಣ್ಣಲ್ಲದರಿವುದೇ, ಹೆಣ್ಣಿನ ಭಾವನೆಗಳನ್ನು ಹೆಣ್ಣು ಮಾತ್ರ ಚೆನ್ನಾಗಿ ಅರಿಯಬಹುದು ಅನ್ನುವಂತಹ ಮಾತನ್ನು ಹೇಳ್ತಾ ಚಂದ್ರನಕ್ಕಿಗೆ ಎಲ್ಲೋ ಒಂದು ಕಡೆ ಸೀತೆಯ ಬಗ್ಗೆ ಹಿಂದೆ ಒಂದು ಕೆಟ್ಟ ಘಟನೆ ನಡೆದು ಅವಳ ಬಗ್ಗೆ ಅವಳಿಗೆ ಅಂತಹ ಒಂದು ಅಪ್ಯಾಯಮಾನವಾದಂತಹ ಭಾವವಿಲ್ಲ. ಎಲ್ಲೋ ಒಂದು ಕಡೆ ಅಣ್ಣನಿಗೆ ಇವಳನ್ನು ಕೊಡಿಸಿ ತನಗೆ ಆದಂತಹ ಅವಮಾನಕ್ಕೆ ಸೇಡನ್ನು ತೀರಿಸಿಕೊಳ್ಳಬೇಕು ಅನ್ನುವಂತಹ ಭಾವ ಕೂಡ ಅವಳಲ್ಲಿ ಇರುವಂಥದ್ದು. ಆದರೆ ಅವಳಿಗೆ ಗೊತ್ತಿದೆ ಇವಳು ಅಷ್ಟು ಸುಲಭವಾಗಿ ಒಲಿಯುವವಳಲ್ಲ ಅನ್ನುವ ಕಾರಣಕ್ಕೆ. ಹೀಗಾಗಿ ಅವಳು ಮೂರ್ಛೆಯೊಳಗೆ ಸೀತೆ ಮೂರ್ಛೆ ಹೋಗಿದ್ದಾಳೆ. ಆದರೆ ಅವಳ ಹಲ್ಲು ಕಚ್ಚಿದಂತಿದೆ. ಅದನ್ನು ಕಂಡಾಗ ಅವಳಿಗೆ ಅವಳ ದೃಢತೆ ಒಂದು ರೀತಿ ಹೆದರಿಕೆಯನ್ನು ಉಂಟು ಮಾಡ್ತಾ ಇದೆ. ಯಾಕೆಂದರೆ ಕೋಮಲೆಯ ಮುಖದಲ್ಲಿರುವಂತಹ ದೃಢತೆ ಇದೆಯಲ್ಲ, ಅದು ದಶಶಿರನಿಗೂ ಗೊತ್ತಿದೆ ಮತ್ತು ಅವನ ತಂಗಿಗೂ ಕೂಡ ಗೊತ್ತಿರುವಂಥದ್ದು. ಬಗೆಯಳು ಕನ್ ಇನಿತಂ ತೋರಲಿಯದೆಯೇ ದಶಮುಖಂ ನೀಂ ಪೇಳುವುದೇಂತಂಗೆ ಗಂಡ ಹೆನ್ನಾನ್ ಆದೊಡಂ ಪೆಂಗಳೆರ್ದೆಯಾಳ ಮಮ್ಮುಳುಗಿ ನೆಲೆಯರಿತನಿನ್ ಲಂಕೆಯೊಡೆಯಂಗೆ
ಸೋಲದ ಪೆಣ್ಣಿಲ್ಲಂ ಇನ್ನೆಗಂ ಈ ಕಮಲಭವ ಸೃಷ್ಟಿಯುಳ್ ಏನಾನುಮಕ್ಕಾಮತಂ ಅದಿರ್ಕೆ ನನ್ನಿಚ್ಛೆ ಕೈಗೂಡುವಂತೆಲ್ಲ ತೆರೆದೊಳುಂ ನೀಮ್ಗೆಯೆ ಕೇಯೇಳ್ ನಿನ್ನಾಸೆಯುಂ ಬಯಲಪ್ಪುದಲ್ತು ತಿಳಿತಂಗೆ. ರಾವಣನಿಗೆ ಒಂದು ಬಗೆಯ ಗರ್ವ, ಲಂಕೆಯೊಡೆಯನಿಗೆ ಸೋಲದ ಯಾವ ಹೆಣ್ಣೂ ಇಲ್ಲ ಅನ್ನುವಂಥದ್ದು. ಅದು ಚಂದ್ರನಕ್ಕೆ ಹೇಳ್ತಾಳೆ, ನಿನಗೆ ಬೇರೆಯ ಹೆಣ್ಣುಗಳು ಒಲಿದಿರಬಹುದು, ಆದರೆ ಸೀತೆ ಅಂಥವಳಲ್ಲ. ಅದರಿಂದ ನಿನ್ನ ಇಚ್ಛೆ ಕೈಗೂಡುವುದು ಅಷ್ಟೊಂದು ಸುಲಭವಲ್ಲ ಅನ್ನುವಂಥದ್ದನ್ನು ತಂಗಿ ರಾವಣನಿಗೆ ತಿಳಿಸ್ತಾ ಇದ್ದಾಳೆ. ಆದರೆ ಅದನ್ನು ಒಪ್ಪಿಕೊಳ್ಳದಂತಹ ರಾವಣ, ತಂಗಿಗೊಪ್ಪಿಸಿ ರಾಮನರ್ದಾಂಗಿಯಂ ನಡೆದನ್ ಅತ್ತಲಸುರಂ ರಾಮನರ್ಧಾಂಗಿಯಂ ತಂಗಿಗೊಪ್ಪಿಸಿ ನಡೆದನ್ ಇತ್ತಲೇನೆಂಬೆನು ಆ ಚಂದ್ರನಖಿ ರಾಕ್ಷಸ ಪ್ರಣಯ ವಿದ್ಯಾಸಾರ ಸರ್ವಸ್ವೇ ತಾಂ ದಶರಥನ ಸೊಸೆಯನ್ನಿರಿಸಿದಳ್ ಅಂಚೆ ತಿಪ್ಪುಳಿಂ ಸಮೆದ ನಲ್ವಾಸಿನೊಳ್ ಬಳಿಯಟ್ಟಿ ಕರೆಸಿದಳ್ ಲಂಕಾಲತಾಂಗಿಯರ ಲಾವಣ್ಯ ಮಣಿಗಳಂ ಕರೆಸಿದಳು ದೈತ್ಯ ಸಂಸ್ಕೃತಿ ನಯಕಲಾಖನಿಗಳಂ ರಮ್ಯ ಮಧುರ ನಾನಾನಾದ ಚತುರ ವೀಣಾಶ್ರುತಿಯ ಸುಂದರಿಯರಂ ಕರೆಸಿದಳು ರೂಪ ಗಾನ ಗಂಧಂಗಳಿಂ ಬೆಸಸಿದಳು ರಚಿಸರಸಲೋಕಮಂ ಪೇಳುವುದೇ ಸರ್ವೇಂದ್ರಿಯಂಗಳೊಂದು ಇಂದ್ರನಂದನ ಮಲರಿ ಜಾನಕಿಯ ಸುತ್ತಲೂ ಮೋಹಿನಿಯ ಚಂದರಿಂ ನಾಟ್ಯವಾಡಿದುದಲ್ಲಿ ಭೋಗನಾಗನ ಭೋಗ ವಿನ್ಯಾಸದಿಂ ನಾಟ್ಯವಾಡಿದುದಲ್ಲಿ ಜಾನಕಿಯ ಸುತ್ತಲೂ. ರಾವಣ ತಂಗಿಗೆ ರಾಮನ ಅರ್ಧಾಂಗಿಯನ್ನು ಒಪ್ಪಿಸಿ ಆ ಕಡೆಗೆ ಹೋಗಿದ್ದಾನೆ. ಈ ಕಡೆ ಚಂದ್ರನಖಿ ರಾಕ್ಷಸ ಪ್ರಣಯ ವಿದ್ಯಾ ಸಾರ ಸರ್ವಸ್ವೆ, ಅವಳು ಕಲಾವಿದೆ, ಅವಳಿಗೆ ಜನಗಳನ್ನು ಹೇಗೆ ನಡೆಸ್ಕೊಳ್ಬೇಕು, ಕಲೆ ಸಂಸ್ಕೃತಿ ಇವುಗಳ ಬಗ್ಗೆ ಅವಳಿಗೆ ಸಾಕಷ್ಟು ಅಭಿರುಚಿ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಕುವೆಂಪು ಅವರು ಹೇಳಬೇಕು ಅಂತ ಪ್ರಯತ್ನಿಸೋದು ಅಂತಂದರೆ ಲಂಕಾ ಸಂಸ್ಕೃತಿಯನ್ನು ಪರಿಚಯಿಸುವಂಥದ್ದು. ಏಕೆಂದರೆ ಲಂಕೆ ಅನ್ನುವಂಥದ್ದು ಬಹಳ ಸುಂದರವಾದಂತಹ ನಾಡು. ಒಂದು ಸುಭಾಷಿತ ಹೇಳುತ್ತೆ, ಪುಷ್ಪೇಶು ಚಂಪ ನಗರೀಷು ಲಂಕಾ ರಾಮಾಸುರಂಭ ನೃವರೇಶು ರಾಮ ಕಾವ್ಯೇಶು ಮಾಘ ಕವಿ ಕಾಳಿದಾಸ ಅಂತ. ಏಕೆಂದರೆ ಚಂಪ ಪುಷ್ಪಗಳಲ್ಲೆಲ್ಲ ಸಂಪಿಗೆ ಹೇಗೆ ಮುಖ್ಯವೋ, ನಗರಗಳಲ್ಲೆಲ್ಲ ಲಂಕೆ ಅಷ್ಟೊಂದು ಸುಂದರವಾದಂತಹ ಸಮೃದ್ಧವಾದಂತಹ ನಾಡು. ಅಲ್ಲಿ ಕಲೆ ಇದೆ, ಸಂಸ್ಕೃತಿ ಇದೆ. ಇದನ್ನು ಮೂಲ ರಾಮಾಯಣದಲ್ಲಿ ನಾವು ಅದನ್ನು ಕಾಣದೆ ಹೋದರೂ ಕೂಡ ಕುವೆಂಪು ಅವರ ರಾಮಾಯಣದಲ್ಲಿ ಲಂಕಾ ಸಂಸ್ಕೃತಿಯ ಬಗ್ಗೆ ವಿಶೇಷವಾದಂತಹ ಒತ್ತನ್ನು ಅವರು ನೀಡ್ತಾರೆ. ಅಲ್ಲಿ ನಾದ ಇದೆ,
ವೀಣಾ ಶ್ರುತಿಗಳಿದೆ, ಸುಂದರಿಯರಿದ್ದಾರೆ, ರೂಪ ಇದೆ, ಗಾನ ಇದೆ, ರಸಲೋಕ ಇದೆ, ಅಲ್ಲಿ ಎಲ್ಲವೂ ಕೂಡ ಇದೆ ಅನ್ನೋದು ಕವಿಯ ಅಭಿಪ್ರಾಯ. ದುಃಖ ಮೂರ್ಛೆಗೆ ಸಂದ ಸೀತೆ ತೆಕ್ಕನೆಯೇ ಕಂಡೆರೆದಳ್ಳೆದ್ದಳ್ ಕಂಡುದು ಅವನಿ ಜಾತೆಯ ಕಣ್ಗೆ ರಾವಣನ ತಂಗೆಯೊಡ್ಡಿದ ಕಲೆಯ ಬಲೆಗಾಣ್ಕೆ ನೋಟದ ಚರಿಯಿಂದೆ ನಿಟ್ಟಿಸಿದಳು ಆ ಮನೋಹರಿಯರಂ ಗಾನವಿದ್ಯಾಧರಿಯರಂ ದಿಟ್ಟಿ ಮೆಲ್ಲ ಮೆಲ್ಲನೆ ಚರಿಸಿತು ಒರ್ವರಿಂದ ಒರ್ವರ್ಗೆ ಕದಡು ಬಗೆ ತಿಳಿಯಾಗುತ್ತ ಅರಿವು ಮರಳಿತೋ ಏನೋ ಸುಳಿದತ್ತು ಮೊಗದೊಳ್ಳ ಶಂಕೆ ಮೇ ಅಲೆವ ಕಣ್ ಕಂಡುದೆ ತಡಂ ಚಂದ್ರನಖಿಯಂ ಶಿಲಾಮಯಂ ತಾನಾದವೋ ನಿಂದುದಚಲಂ ದಶಗ್ರೀವ ಸೋದರಿವಳ್ ಚಂದ್ರನಖಿಯಲ್ತೆ ದಶಗ್ರೀವ ಸೋದರಿವಳ್ ಚಂದ್ರನಖಿಯಲ್ತೆ ಗುರುತನರಿಯಲ್ ನಡೆದುದೆಲ್ಲಂ ಮರಳಿ ನೆನಪಾಗಿ ಭೋಂಕನೆಯ ಚೀತ್ಕರಿಸಿ ದೊಪ್ಪನೆ ಕೆಡೆದಳ್ ಅವನಿಯಂಕಕ್ಕೆ ದಶರಥ ಸುತನದೈತೆ. ಮೂರ್ಛೆ ಹೋದಂತಹ ಸೀತೆ ನಿಧಾನವಾಗಿ ಕಣ್ಣು ತೆರೆದು ನೋಡಿದಾಗ ಚಂದ್ರನಖಿ ಕಾಣಿಸ್ತಾಳೆ. ಅವಳಿಗೆ ಇದ್ದಕ್ಕಿದ್ದ ಹಾಗೆ ಹಳೆಯ ನೆನಪುಗಳು ಮರುಕಳಿಸಿ ಬರುತ್ತದೆ. ಇವಳೇ ತಾನೇ ದಶಗ್ರೀವ ಸೋದರಿ ಚಂದ್ರನಖಿ ಅನ್ನೋದನ್ನು ಅವಳು ಗುರುತು ಹಿಡಿತಾಳೆ. ಅವಳನ್ನು ನೋಡಿದಾಗ ಅವಳಿಗೆ ಎಲ್ಲ ಹಳೆಯ ನೆನಪುಗಳು ಕಾಡಿ ಮತ್ತೆ ಭೋಂಕನೆ ಚೀತ್ಕರಿಸಿ ಕೆಳಗೆ ದಪ್ಪನೆ ಬೀಳ್ತಾಳವಳು. ವೀಣೆಗಳನುಳಿದು ಒಡನೆ ಬಂದೆತ್ತಿದರು ರಾಘವ ಪ್ರಾಣೆಯಂ ಜೀವ ವೀಣೆಯಂ ಬಂದೆತ್ತಿದರು ಲಂಕಾಲತಾಂಗಿಯರ್ ರಾಘವ ಪ್ರಾಣೆಯಂ ಬಂದೆತ್ತಿದರು ಚಂದ್ರನಖಿ ಚಂದ್ರಮುಖಿಯರ ಕೂಡೆ ಬಿಜ್ಜಣಿಕೆ ಇಕ್ಕಿದಳ್ ಕಂಪು ನೀರೆ ರಚಿದಳ್ ಮೆಯ್ಯಳವಿ ಮುಂಡಾಡಿ ಸಂತವಿಟ್ಟಳ್ ತಂಪು ನುಡಿ ನಂಪಿ ನಿಂಪಿಂದೆಯೇ ಎರ್ದೆಗೆಡದಿರು ಆರ್ಯೇ ಸಂಸ್ಕೃತಿಯ ಮಡಿಲೊಳಗಿರ್ಪೆ ಸರ್ವಪರಿಯಂ ಸುರಕ್ಷಿತಳೆ ನೀಂ ಮನ್ನಿಸೌ ಅಣ್ಣನ ಅಚಾತುರ್ಯಮಂ ರಾಜಕೀಯಮಂ ಸಾಧಿಸುವ ಸಾಸ ಕೆಸಗಿದನ್ ಇಂತು ಬಗೆದಪ್ಪಿ ನಿನ್ನೊಳಪರಾಧಮಂ ಎಸಗಿದನು ಮಾನಿನಿಯ ಮಾನಕ್ಕೆ ಕುಂದು ಇನಿ ತುಂ ಆಗದೊಲ್ ಆನೆ ಹೊಣೆ ಸನ್ಮಾನ್ಯೇ ತಿರ್ದಿದ ಪೆನ್ ಎಂತಾದೊಡಂ ಅಣ್ಣನೀಗೈದುದಂ ಅವಿವೇಕಮಂ ತಾಳ್ಮೆಯಿಂದ ಎನ್ನ ಪೇಳ್ವಂತೆ ನೀನೆಸಗವೇಳ್ಕುಂ ಎಂದು ಇದೋ ಬೇಡಿದಪ್ಪೆ ನಾ ರಾಜರಾಜೇಶ್ವರಿ. ರಾಘವನ ಪ್ರಾಣ ಪತ್ನಿ
ಸೀತೆ ಕೆಳಗೆ ಉರುಳಿ ಬಿದ್ದಾಗ ಲಂಕೆಯ ಲತಾಂಗಿಯರು ಅದರೊಳಗೆ ಮುಖ್ಯವಾಗಿ ಚಂದ್ರನಕಿ ಮತ್ತು ಅಲ್ಲಿದ್ದಂತಹ ಉಳಿದ ಚಂದ್ರಮುಖಿಯರು ಸೀತೆಯನ್ನು ಉಪಚರಿಸ್ತಾ ಇದ್ದಾರೆ. ಅವಳಿಗೆ ಒಂದು ಆಶ್ವಾಸನೆಯನ್ನು ನೀಡ್ತಾ ಇದ್ದಾರೆ. ಎದೆಗೆಡದಿರು, ಸಂಸ್ಕೃತಿಯ ಮಡಿಯೊಳಗೆ ನೀನು ಇರ್ಪೆ. ಅಂದರೆ ಅಣ್ಣನ ಅಚಾತುರ್ಯವನ್ನು ಚಂದ್ರನಕಿ ಅರ್ಥ ಮಾಡಿಕೊಂಡಿದ್ದಾಳೆ. ಅದರಿಂದ ಅವಳು ತುಂಬ ಸ್ಪಷ್ಟವಾಗಿ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾಳೆ. ಮಾನಿನಿಯ ಮಾನಕ್ಕೆ ಯಾವುದೇ ರೀತಿಯ ಕುಂದಾಗದ ಹಾಗೆ ನಾನು ಕಾಪಾಡುತ್ತೇನೆ, ಇದು ನನ್ನ ಹೊಣೆ. ಮತ್ತೆ 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 ಹೇಳ್ಕೊಳ್ತಾಳೆ ಅವಳು, ಅಣ್ಣ ಮಾಡಿದಂತಹ ಈ ಅವಿವೇಕವನ್ನು ಮನ್ನಿಸು ಅನ್ನುವಂತಹ ಮಾತನ್ನು ಹೇಳ್ತಾಳೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕು ಅಂದರೆ ಕುವೆಂಪು ಅವರು ಹೇ ರಾಜರಾಜೇಶ್ವರಿ ಅನ್ನುವಂತಹ ಮಾತನ್ನು ಬಳಸ್ತಾ ಇದ್ದಾರೆ. ಕನ್ನಡಿಗರ ದೇವಿ ರಾಜರಾಜೇಶ್ವರಿಯನ್ನು ತರುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಿ ಈ ಲಂಕೆಯ ಸಂಸ್ಕೃತಿ ಇದೆಯಲ್ಲ, ಅಲ್ಲಿಯ ಹೆಣ್ಣು ಮಕ್ಕಳ ಸಂಸ್ಕೃತಿ ಇದೆಯಲ್ಲ, ಅದನ್ನು ಒತ್ತಿ ಹೇಳುವಂತಹ ಕೆಲಸವನ್ನು ಈ ಭಾಗದಲ್ಲಿ ಕುವೆಂಪು ಅವರು ಮಾತಾಡ್ತಾ ಇದ್ದಾರೆ. ಧ್ವನಿಗೆ ಆ ನುಡಿಗೆ ಆ ನಯಕೆ ಆ ನೀತಿಗೆ ಆ ಅಳ್ಕರೆಗೆ ಸೀತೆ ಬೆರಗಾದಳ್. ಎಲ್ಲಿ ತಾಂ ಕೇಳ್ದರಾಕ್ಷಸ ರೀತಿ ಮೇಣ್ ಎಲ್ಲಿ ಈ ನಯ ನುಡಿಯ ನೀತಿ ತಾಂ ಕೇಳ್ದ ರಾಕ್ಷಸ ಸ್ತ್ರೀ ಭೀಕರಾಕೃತಿಗಳಲ್ಲಿ ಮೇಣ್ ಈ ಕಾಣ್ಬ ಕಮನೀಯ ಸುಂದರ ಕೃತಿಗಳಲ್ಲಿ ಹೃದಯ ಸಂಭವ ಧೈರ್ಯ ಮಾಡಿದ ತೆಂಬಿನಂ ಕ್ಷಿತಿಸುತೆ ವಿನಯಶೀಲೆ ಲಂಕಾಲಲಿತ ಬಾಲೆ ನೀನ್ ಇಂಗಿತಜ್ಞೆಯ ಪೊಡೆ ತೊಲಗಿಸು ಈ ಬಳಸಿ ಸುತ್ತ ನಿರ್ಪಯಿ ಭೋಗ ಸರ್ಪ ಸುವಿಲಾಸಮಂ ತೊಲಗಿಸು ಪತಿ ದೂರರಪ್ಪ ಆರ್ಯವನಿತೆಯರಿಗೆ ಈ ಪರಿಯ ಹೇಯಮೌ ಸುಖ ಜೀವನಂ ಬನದ ಬಾಳ್ತೆಯಂ ನೋಂಪಿಗೊಂಡ್ ಎನ್ನ ಪತಿಯ ಕೂಡೆ ನನಗದರಿಂದೆ ನೋಂಪಿ ಮುಗಿವನ್ನೆಗಂ ಕಾಡೇ ಮನೆ ವಲ್ಕಂ ಉಡೇ ಬೇರು ಬಿಳ್ಕೆಗಳ್ವೋಗರಂ. ಮುಖ್ಯವಾಗಿ ಲಂಕೆ, ಅಲ್ಲಿಯ ಗಂಡು ಹೆಣ್ಣುಗಳು, ಅವರ ಬದುಕಿನ ಗ್ರಹಿಕೆಗಳು, ಅವರ ವ್ಯಕ್ತಿತ್ವದ ಹೊಸ ಅನಾವರಣ ಇಲ್ಲಿ ನಡೆಯುತ್ತದೆ. ಸೀತೆಯ ಕಲ್ಪನೆಯ ಲಂಕೆಗೂ ವಾಸ್ತವದ ಲಂಕೆಗೂ ಇರುವ ಅಜಗಜಾಂತರ ವ್ಯತ್ಯಾಸಗಳನ್ನು ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಯಾರು ರಾಕ್ಷಸರು ಅಂತ ಅಂದ್ಕೊಂಡಿದ್ದಾರೋ ಅವರಲ್ಲಿ ಇರುವಂತಹ ಮಾನವೀಯತೆ, ಅವರಲ್ಲಿರುವಂತಹ ಸೌಜನ್ಯ, ಅವರಲ್ಲಿರುವಂತಹ ಮೌಲ್ಯ ಪ್ರಜ್ಞೆ, ಇವುಗಳನ್ನು ಸೀತೆ ತುಂಬ ಹತ್ತಿರದಿಂದ ಗಮನಿಸ್ತಾ ಇದ್ದಾಳೆ. ತೊರೆಯೊಳಳ್ದವಂ ಮೊಸಳೆಯಾದೊಡಂ ಅದನೆ ಬೆಂಡೆಂದೆಳಸಿ ಪಿಡಿದು ಬರ್ದು ಕಲಾಟಿಸುವವೋಲ್ ಆಡುತ್ತಿರೆ ರಾಮಸತೀ ನುಡಿದಳಿಂತು ಅಸುರನ ಸಹೋದರೀ ಪ್ರಭುವಾಜ್ಞೆಯಂ ಮೀರಲಾರೆನ್ ಮಹಿಳೆ
ಚಕ್ರವರ್ತಿ ತನೂಜೆ ನಿನಗುಚಿತಮಪ್ಪಂತೆ ವೋಲ್ ಸತ್ಕರಿಸಲೆಂದು ಯಮಗೆ ಕಟ್ಟಾಣೆ ನಿನ್ನಾಸೆಗಿನಿತು ಕೊರೆಯಾಗದೊಲ್ ನಿನ್ನಿಷ್ಟಮಂ ಸಲಿಸವೇಳ್ಕುಂ ಎಂದು ಯಮಗಾಜ್ಞೆ ನೀನರಿಯೇ ರಾವಣನ ಹೃದಯದ ಔದಾರ್ಯಮಂ ನಿನ್ನೊಳು ಆತಂಗೆ ಬಹು ಗೌರವಂ ನಿನಗೋಸುಗಂ ತನ್ನ ಸರ್ವಸ್ವಮಂ ಯಜ್ಞಗೈಯಲ್ಗೆ ಅವಂ ಸಿದ್ಧನೇದಿಟಂ ಸಿದ್ಧನೇದಿಟಂ ಸಾಕು ಬಿಡು ರಾಕ್ಷಸ ಸುಶೀಲೆ ನನ್ನಿಷ್ಟಮಂ ನಡೆ ಕೃತಜ್ಞೆಯಂ ಮೇಲೊಂದು ಮುಂ ನುಡಿದೋರದೆಯೇ ಸೀತೆಯಾದಳ್ ಶಿಲಾಮೌನಿ. ಈ ಭಾಗದಲ್ಲಿ ಮುಖ್ಯವಾಗಿ ರಾವಣನ ಸಂಸ್ಕೃತಿ, ರಾವಣನ ವ್ಯಕ್ತಿತ್ವ ಮತ್ತು ರಾಕ್ಷಸರು ಅಂತ ಭಾವಿಸಿರುವಂತಹ ದ್ರಾವಿಡ ಸಂಸ್ಕೃತಿಯ ಔದಾರ್ಯ, ಅವುಗಳನ್ನು ಕುವೆಂಪು ಇಲ್ಲಿ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಏಕೆಂದರೆ ಈ ಚಂದ್ರ ನಖಿ ಅವಳು ರಾವಣನ ತಂಗಿ, ಮೂಲದಲ್ಲಿ ಅವಳನ್ನು ಶೂರ್ಪನಖಿ ಅಂತ ಕರೆಯಲಾಗಿದೆ. ಅವಳು ತನ್ನ ಅಣ್ಣನ ಆಜ್ಞೆಯನ್ನು ಸೀತೆಗೆ ವಿವರಿಸ್ತಾ ಇದ್ದಾಳೆ. ಪ್ರಭುವ ಆಜ್ಞೆ ಇದೆ, ನೀನು ಮಹಿಳೆ ಚಕ್ರವರ್ತಿ ತನೂಜೆ, ನಿನಗೆ ಉಚಿತವಾದಂತಹ ರೀತಿಯಲ್ಲಿ ಸತ್ಕರಿಸಬೇಕು ಅನ್ನುವಂತಹ ಕಟ್ಟಾಣೆ ನಮ್ಮ ಅಣ್ಣನಿಂದ ಆಗಿದೆ. ಅದರಿಂದ ನಾವು ಅದಕ್ಕೆ ಒಂದಿಷ್ಟು ಕೊರೆಯಾಗದಂತೆ ನಿನ್ನನ್ನು ಕಾಪಾಡುತ್ತೇವೆ ಅನ್ನುವಂತಹ ಮಾತನ್ನು ಅವಳು ಹೇಳ್ತಾ ಇದ್ದಾಳೆ. ಜೊತೆಗೆ ಅವಳು ಗೊತ್ತು, ರಾವಣ ಹೃದಯ ಔದಾರ್ಯವನ್ನು ಹೊಂದಿರುವಂತಹ ಹೃದಯಶೀಲ, ಅವನಿಗೆ ಸೀತೆಯ ಬಗ್ಗೆ ಬಹಳಷ್ಟು ಗೌರವ ಇರುವಂಥದ್ದು, ತನ್ನ ಸರ್ವಸ್ವವನ್ನು ಅವಳಿಗೆ ಅರ್ಪಿಸುವುದಕ್ಕೆ ಸಿದ್ಧನಾಗಿರುವಂತಹ ರಾವಣನ ವ್ಯಕ್ತಿತ್ವವನ್ನು ತಂಗಿ ಅವಳಿಗೆ ಸೀತೆಗೆ ಪರಿಚಯ ಮಾಡಿಕೊಡ್ತಾ ಇದ್ದಾಳೆ. ಆದರೂ ಕೂಡ ಸೀತೆ ಒಂದೂ ಮಾತನಾಡದಂತಹ ಶಿಲಾ ಮೌನಿಯಾಗಿದ್ದಾಳೆ. ಚಂದ್ರನಖಿ ಎಂದುದಕ್ಕೆ ಕಿವಿಗೊಟ್ಟಳಿಲ್ಲ, ಅಂತೆ ಮೇ ಬಳಸಿದ್ದ ಭೋಗಕ್ಕೆ ಕಣ್ಗೊಟ್ಟಳಿಲ್ಲ ಆಗಾಕೆ, ಕಿವುಡಾಗಿ ಕುರುಡಾಗಿ ಮರವೊಟ್ಟವೋಲಾಗಿ ಹೊರಗಮ್ಮರೆತು ಮರುಗಿ ನೆನೆದಳ್ಳಿ ಎರ್ದೆಯನ್ನನಂ ಮೇಣ್ ಅವಂಗೊದಗಿದ ಅತಿ ಸಂಕಟದ ಬನ್ನಮಂ ನೆನೆದಳು, ಹಗಲು ಬೈಗುಗಳ ಅರಿವನ್ ಅರಿಯಲಾರದ ಗುಪ್ತ ಗೃಹದಿ ಭೂಮಿಯೇ ಶಯ್ಯೆಯಾಗಿ ಭೂಸುತೆ ತನ್ನ ಜೀವಿತೇಶ್ವರನ ನೆನೆದು ಅನಶನವ್ರತೆಯಾಗಿ ಕಳೆದಳ್, ಏಳ್ ಪಗಲ್ಗಳಂ ಕಳೆದಳು ಮೀಯಲಿಲ್ಲ ಉಡಲಿಲ್ಲ ಪಂಚವಟಿಯಿಂದ ಅಂದು ಅಯೋಧ್ಯೆಗೆ ಮರಳಲೆಂದು ಗೆಲುವಿನಿಂದ ಹುಟ್ಟುಕೊಂಡಿರ್ದನಾರುಡೆಯದಂ ಧನುಜೇಂದ್ರ ನಿಂಬಿಡಿಸೆ ಮನುಜೇಂದ್ರ ಚಂದ್ರ ಮಂ ಬರ್ಪಿನಂ ತನ್ನ ರಕ್ಷೆಗೆ ಬರ್ಪಿನಂ ಕೋಂಟೆಯಕ್ಕೆಂದು ಬೇರೆಯುಡಲಿಲ್ಲ ಮೇ ಪ್ರಿಯನ ಸಾನ್ನಿಧ್ಯಮಂ ಪಡೆವನೆಗಂ
ಪ್ರಿಯೆಗೆ ಮೈಲಿಗೆಯೇ ಮಡಿಯೆಂದು ಮಿಂದಳಿಲ್ಲ ಮೇಣ್ ಬಾಚದ ಆ ಮುಡಿಗೆ ಜಟೆಯೇರ್ದು ಮುಕ್ತಿಯಂಪಾರುವ ಮುಮುಕ್ಷುವೋಲಿರ್ದಳು ಆರ್ಯೇ ಸೀತಾದೇವಿ ದಿನಕರ ಕುಲನ ಹೃದಯ ಬಾರ್ಯೆ ಮುಮುಕ್ಷುವೋಲಿರ್ದಳು ಶಿಲಾ ಮೌನಿಯಾದ ಸೀತೆ ಚಂದ್ರನಖಿಯ ಯಾವುದೇ ಆಕರ್ಷಣೆಗಳಿಗೆ ಭರವಸೆಗಳಿಗೆ ಕಿವಿಯನ್ನು ಕೊಟ್ಟವಳಲ್ಲ ಅವಳ ಕಿವಿ ಕಿವುಡಾಗಿದೆ ಕಣ್ಣು ಕುರುಡಾಗಿದೆ ದೇಹ ಮರಗಟ್ಟಿದೆ ತನ್ನ ಸದಾಚಾರ ಶೀಲೆಯಾಗಿ ಸೀತೆ ಪಂಚವಟಿಯ ಕನಸನ್ನು ಅಯೋಧ್ಯೆಗೆ ಮರಳಲೆಂದು ಗೆಲುವಿಂದ ಉಟ್ಟುಕೊಂಡಿದ್ದಂತಹ ನಾರುಡೆಯನ್ನು ಹಾಗೆಯೇ ಇಟ್ಟುಕೊಂಡಿದ್ದಾಳೆ ಯಾವುದೇ ರೀತಿಯಲ್ಲಿ ಅವಳಿಗೆ ಬದಲಾವಣೆಯನ್ನು ಮಾಡ್ಕೋಬೇಕು ಅನ್ನುವಂತಹ ಆಸೆ ಉಂಟಾಗ್ತಾ ಇಲ್ಲ ಮೀಯಲಿಲ್ಲ ಉಡಲಿಲ್ಲ ಒಂದು ವಿರಹಾಗ್ನಿ ಅನಾಸಕ್ತಿ ಬದುಕಿನ ಬಗೆಗೆ ಅವಳಿಗೆ ಒಂದು ಪ್ರೀತಿ ಕಳೆದು ಹೋದಂತಹ ಸ್ಥಿತಿ ಬಾಚದ ಮುಡಿ ಜಟೆಗೆ ಜಟೆಯಾಗಿರುವಂತಹ ತಲೆಗೂದಲು ಮುಕ್ತಿಯನ್ನು ಆಶಿಸುವಂತಹ ಹೆಣ್ಣಾಗಿ ಸೀತೆ ಅಲ್ಲಿ ಕೂತಿದ್ದಾಳೆ ದೈತ್ಯೇಂದ್ರನ್ ಈ ವಾರ್ತೆಯಂ ಕೇಳುತ್ತೇಯೇ ಕುದಿದನೆದೆಯಲಿ ನವ್ಯರತ್ನ ಕಾಂಚನ ಖಚಿತ ವಸನ ವೈಭವದಿಂದೆ ಬಗೆಯ ತಳ್ಳಂಕಮರಸಿ ಬಂದನು ಸೀತೆಯಿರ್ದೆಡೆಗೆ ಕಂಡು ಒಡನೆ ಮುಖಕ್ಕೆ ಖಿನ್ನತೆ ಮೂಡಿ ಸುಯೀವಕಿನಿ ಸಿಂ ತನ್ನ ತಂಗೆಯಂ ನೋಡಿ ತಿರುಗಿದನ್ ಜನಕ ಜಯಡೆಗೆ ಮತ್ತೆ ಸಲ್ಲದು ದೇವಿ ಸಲ್ಲದು ದೇವಿ ಶಠವರ್ತನಂ ನಿನ್ನಾರ್ಯ ಸಂಸ್ಕೃತಿಗೆ ಸಲ್ಲದು ಮೇಣ್ ಆತ್ಮಹತ್ಯೆ ತಾನೀ ನಿರಶನಂ ಸಲ್ಲದು ಸಲ್ಲಿಸಲ್ಕಾಗದಿರಲ್ ಆಶಯಂ ಕೊಲ್ಲುವರೇ ಪೇ ಕೊಂದ ಮಾತ್ರದೊಳ್ ಆಶೆ ಸಂದಂತೆ ತಿಳಿಯುವರೇ ನಿನ್ನಿಷ್ಟಮಂ ನಡೆಯಿಮೆಂದು ಆಣತಿಯನೊರೆದು ಪೋದೆನಾಂ ಮೀರ್ದರಾಣತಿಯನು ಈ ಮಂದಮತಿಗಳ್ ಮಂದಿ ಮನ್ನಿಸಿ ತಪ್ಪನು ಆಹಾರಮಂ ನಿನಗೆ ತಕ್ಕುದಂ ಕೊಂಡು ನಿನಗೊಪ್ಪುವ ವಾಸಮಂ ಪೊಕ್ಕು ನೋಂಪಿಗೆ ಮಾಡು ಯೋಗ್ಯಮಂ ಕೇಳ್ ಲಂಕೆಯಂ ಸುತ್ತಿದೆ ಮಹಾಶರಧೀ ದುರ್ಲಂಘ್ಯ ಮಾರ್ಗೆಯುಂ ತೀರದೊಳ್ ಅಶೋಕವನಮಿರ್ಪುದು ಒಂದೆತ್ತರದ ಮಲೆಯ ಕೋಡಿನಲಿ ಅಶೋಕವನಮಿರ್ಪುದು ನೀಮಿರ್ದ ಆಶ್ರಮಕ್ಕೆರಡು ಮಡಿ ಚೆಲ್ವೆಸೆವುದು ಅಲ್ಲಿ ಬನಚೆಲ್ವು ಬಾಂಚೆಲ್ವು ನಿಚ್ಚ ಮುಮ್ಮೊರೆವ ಬಿತ್ತರ ಕಡಲ ಕಡು ನೀಲಿಯ ಚೆಲ್ವು ಸಮೆದ ಪುದಲ್ಲಿ ತೃಣಗೃಹಂ ನಿನ್ನಾಸೆ ಮೇ ನನ್ನಾಗ್ನೆ ಸೀತೆಯ ನಡವಳಿಕೆಗೆ ರಾವಣನ ಪ್ರತಿಕ್ರಿಯೆ ಸಲ್ಲದು ದೇವಿ ಶಠವರ್ತನಂ ನಿನ್ನ ಆರ್ಯ ಸಂಸ್ಕೃತಿಗೆ ಮತ್ತೆ ಮತ್ತೆ ಅವನು ಸೀತೆ ಆರ್ಯ ಸಂಸ್ಕೃತಿಯ ಪ್ರತೀಕೆ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ ಇಲ್ಲಿ
ಹೀಗೆ ಆತ್ಮಾಹುತಿಯನ್ನು ಮಾಡಿಕೊಳ್ಳುವಂತಹ ನಿರಶನವನ್ನು ಮಾಡಿಕೊಳ್ಳುವಂತಹ ಕೆಲಸಕ್ಕೆ ನಿನ್ನ ಸಂಸ್ಕೃತಿ ಒಪ್ಪುತ್ತದೆಯೇ ಅನ್ನೋ ಪ್ರಶ್ನೆಯನ್ನು ಅವನು ಹಾಕ್ತಾ ಇದ್ದಾನೆ. ಮತ್ತೆ ತನ್ನ ಪಾಳೆಯದಲ್ಲಿರುವಂತಹ ಹೆಂಗಸರು ಸರಿಯಾಗಿ ಅವಳನ್ನು ನೋಡಿಕೊಂಡಿಲ್ವೇ ಅನ್ನೋಂತಹ ಪ್ರಶ್ನೆ ಕೂಡ ಅವನನ್ನು ಕಾಡುತ್ತೆ. ನಂತರ ಅವನು ಹೇಳ್ತಾನೆ, ಕೇಳ ಲಂಕೆಯಂ ಸುತ್ತಿದೆ ಮಹಾಶರಥಿ. ಇಲ್ಲೊಂದು ಕಾಡಿದೆ, ವನ ಇದೆ, ಅಶೋಕ ವನ ಇದೆ. ಅದು ಈ ಅಶೋಕವನವನ್ನು ಸುತ್ತಿರುವಂಥದ್ದು ಮಹಾಶರಥಿ. ಅಲ್ಲಿ ಅತ್ಯಂತ ಕೋಡಿನಲ್ಲಿ, ಮಲೆಯ ಕೋಡಿನಲ್ಲಿ ತುಂಬ ಸುಂದರವಾದಂತಹ ಸ್ಥಳ ಇದೆ. ನೀನು ಅಲ್ಲಿಗೆ ಹೋಗಿ ಅದನ್ನು ನೋಡಿ ಆನಂದಿಸು ಅನ್ನುವಂತಹ ಸಂದರ್ಭದಲ್ಲಿ ಲಂಕಾ ಸೌಂದರ್ಯವನ್ನು ರಾವಣೇಶ್ವರ ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಕುವೆಂಪು ಅವರು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಸೀತೆಗೆ ಅವನು ಒಂದು ರೀತಿ ಎಚ್ಚರವನ್ನು ಕೂಡ ಕೊಡ್ತಾ ಇದ್ದಾನೆ. ನೀನು ಅಂದುಕೊಂಡ ಹಾಗೆ ಅಶೋಕವನದಿಂದ ತುಂಬ ಸುಲಭವಾಗಿ ನೀನು ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಮಹಾಶರಧಿ ಅದನ್ನು ಸುತ್ತಿರುವಂಥದ್ದು ಮತ್ತು ಅದು ದುರ್ಲಂಘ್ಯ ಮಾರ್ಗವಾಗಿರುವಂಥದ್ದು. ಅದರಿಂದ ಇಲ್ಲಿ ನೀನು ಏನು ಇದೆಯೋ ಅದರೊಳಗೆ ಸಂತೋಷವಾಗಿ ಇರುವಂಥದ್ದು ಮತ್ತು ಇಲ್ಲಿರುವಂತಹ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸು ಅನ್ನುವಂತಹ ಮಾತನ್ನು ರಾವಣೇಶ್ವರ ಹೇಳುವಂಥದ್ದು. ಕುವೆಂಪು ಅವರು ಪ್ರಕೃತಿ ಕವಿಯಾಗಿರೋದ್ರಿಂದ ಎಲ್ಲಿ ಪ್ರಕೃತಿಯ ವರ್ಣನೆಗಳನ್ನು ಮಾಡಬೇಕು ಅಂತ ಅವ್ರಿಗನ್ಸುತ್ತೋ ಅದಕ್ಕೆ ಒಂದು ನೆಪವನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಇಲ್ಲೂ ಕೂಡ ಅಶೋಕವನದ ಸೌಂದರ್ಯವನ್ನು ಅತ್ಯಂತ ಸುಂದರವಾಗಿ ನಾವೇನನ್ಕೊಳ್ತೀವಿ, ತುಂಬ ಅಭಿರುಚಿ ಇರುವಂತಹ ವ್ಯಕ್ತಿಗೆ ಮಾತ್ರ ಸೌಂದರ್ಯವನ್ನು ಸವಿಯೋದಕ್ಕೆ ಸಾಧ್ಯ ಇದೆ, ಸುಸಂಸ್ಕೃತರಿಗೆ ಮಾತ್ರ ಇದು ಸಾಧ್ಯ ಆಗತ್ತೆ ಅನ್ನುವಂತಹ ಕಲ್ಪನೆ ಏನಿದೆ ಅದನ್ನು ಕುವೆಂಪು ಅವರು ಹುಸಿ ಮಾಡ್ತಾ ರಾವಣನಂತಹ ವ್ಯಕ್ತಿಯಲ್ಲಿರುವಂತಹ ರಸಿಕತೆ, ಸೌಂದರ್ಯವನ್ನು ಕುರಿತಾದಂತಹ ಅವನ ನಿಲುವು, ಇವುಗಳನ್ನು ಕೂಡ ಈ ಒಂದು ನೆಪದಲ್ಲಿ ಹೇಳ್ತಾ ಇದ್ದಾರೆ ಅಂತ ನಮಗೆ ಅನಿಸುತ್ತೆ. ನಾನಾ ತುಮುಲ ಭಾವ ಘರ್ಷಣೆಗೆ ರಣನಾದ ರಾವಣಂ, ತಂಗೆಗೆ ರಹಸ್ಯಮಂ ಬೆಸಸಿ ಪೋದನ್, ಅಲ್ಲಿಂ ಪೂಜ್ಯ ಮಯನಂದನೆಯ ಮಂದಿರಕ್ಕೆ ಪೋದನ್. ಸಾಗಿಸಿದರು ಅವನಿಜಯನಾಕ್ಷಣಂ ಕಡಲದಡದ ಎತ್ತರದ ಅಶೋಕವನದ ಎಲೆವನೆಗೆ ಆ ಕ್ಷಣಂ ಸಾಗಿಸಿದರು. ಸುಳಿದುದು ಅಚ್ಚರಿಯನಲ್ ಆತ್ಮಕ್ಕೆ ಶಾಂತಿ ಮೈಥಿಲಿಗೆ, ಅಚ್ಚರಿಯನಲ್ ಆತ್ಮಕ್ಕೆ ಶಾಂತಿ, ಸುಳಿದುದು ಮೈಥಿಲಿಗೆ ಬನವಕ್ಕಿ ಇಂಚರದೊಡನೆ ಸುಳಿವ ತಂಬೆಲರೊಡನೆ ಹೊಸ ಹಸುರ ನುಕ್ಕಿಸುತ್ತೆ ಹೊಮ್ಮಿದ ಗರುಕೆಯೊಡನೆ ಮೂಡಿದುದು ಹೊಸ ನೆಚ್ಚು ಕೌಸಲೆಯ ಸೊಸೆಗೆ, ಹೊಸ ನೆಚ್ಚು ಮೂಡಿದುದು. ಸೀತೆಯನ್ನ ಅಶೋಕವನಕ್ಕೆ ಸಾಗಿಸಿದ್ದಾರೆ. ಇಲ್ಲಿ ಮತ್ತೆ ಕುವೆಂಪು ಅವರು ಅಶೋಕವನದ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಅಲ್ಲಿರುವಂತಹ ಶಾಂತವಾದಂತಹ ಕಡಲು, ಅಲ್ಲಿರುವಂತಹ ಹಕ್ಕಿಗಳ ನಾದ, ಪರ್ಣಕುಟಿ, ಇವೆಲ್ಲವೂ ಕೂಡ ಅವಳಿಗೆ ಹೊಸ ಹಸುರನ್ನು ಉಕ್ಕಿಸುವಂತಹ ಒಂದು ಗರುಕೆ, ಇವೆಲ್ಲವೂ ಕೂಡ ಅವಳಿಗೆ ಹೊಸ ಆನಂದವನ್ನು ಉಂಟು ಮಾಡೋದಕ್ಕೆ ಹೊರಟಿದೆ. ಇಲ್ಲಿ ಕುವೆಂಪು ಅವರು ಗರುಕೆ ಅನ್ನುವಂತಹ ಮಾತನ್ನು ಬಳಸ್ತಾ ಇದ್ದಾರೆ. ಮುಂದೆ ಸೀತೆ ರಾವಣನ ಜೊತೆಗೆ ಮಾತನಾಡುವ, ಸಂಭಾಷಣೆ ಮಾಡುವಂತಹ ಸಂದರ್ಭದಲ್ಲಿ ಬಳಸಿಕೊಳ್ಳುವಂತಹ ಗರುಕೆಗೆ ಎಲ್ಲೋ ಒಂದು ಕಡೆ ಒಂದು ಪೀಠಿಕೆಯನ್ನು ಇಲ್ಲೇ ನೀಡ್ತಾ ಇದ್ದಾರೆ ಅಂತ ನಮಗೆ ಅನಿಸುತ್ತೆ.
ಪರದೇಶದೊಳು ಪರದೇಶದೊಳ್ ಪರಿಚಿತರ್ ಕಾಣಲೊಡಂ ಅಳಿದಾಸೆತಾನ್ ಉಸಿರೆಳೆದು ಮರು ಹುಟ್ಟು ಪಡೆಯದೇನ್ ಆರ್ಗಾದೊಡಂ ಮಿಂದಳಿಲ್ಲ ಆಕೆ ಮೇಣುಟ್ಟುದಂಬಿಟ್ಟು ಮಾರುಟ್ಟಳಿಲ್ಲ ಆಕೆ ಕೊಟ್ಟ ಪಣ್ ಬೇರ್ಗಳಂ ವಿಶ್ವದೇವರ್ಕಳಿಗೆ ನೈವೇದ್ಯಮಂ ಮಾಡುತ ಉಂಡಳ್ ಪ್ರಸಾದಮಂ ಪ್ರಾಣೇಶ ನಾಗಮನದಾಶೆಯಿಂದ ಅನ್ನೆಗಂ ಪ್ರಾಣ ಸಂಧಾರಣಾರ್ಥಂ ಮತ್ತಂ ಅನವರತಂ ಆರಾಮನಾಗಮನಕ್ಕೆ ರಾವಣೋದ್ಧಾರಕ್ಕೆ ಮೇ ಆತ್ಮ ಮಂಗಳಕ್ಕೆ ಆ ದೇವಿ ವೈರಮಂ ಹಿಂಸೆಯಂ ತೊರೆಯಲೆಳಸುವ ತಪದ ಸಾಧನೆಗೆ ಪ್ರಾರ್ಥನಾ ನಿರತಳಾದಳ್ ಶಿವದ ಸಫಲತೆಗೆ ಪ್ರಾರ್ಥನಾ ತೀವ್ರತೆಯ ಸಾತ್ವಿಕ ತಪಶಕ್ತಿ ಪೇಳ್ ತಾಂ ಸ್ವಯಂ ಕ್ರಿಯೆಯಾಗಿ ಚೋದಿಸದೆ ಸೃಷ್ಟಿಯಂ ಸೇತುಗಟ್ಟದೆ ಕಷ್ಟದಂಬುಧಿಗೆ ಮೇ ಅಂತೆ ತಾಂ ತೀರ್ದದೇನುಳಿಯುವುದೇ ಪೇಳ್ ಇಂದಲ್ಲದಿರೆ ನಾಳೆ ಪಾಪ ಬುದ್ಧಿಯ ತೀರ್ದದೇನುಳಿಯುವುದೇ ಜೀವಿತದ ವಕ್ರರೇಖೆಯಂ ಪುಣ್ಯ ರುಜುಪಥಕ್ಕೆ ಸೀತೆಗೆ ಈಗ ಯಾವುದರಲ್ಲೂ ಆಸಕ್ತಿ ಇಲ್ಲ. ಅವಳು ಮೀಂದಿಲ್ಲ, ಬಟ್ಟೆಗಳನ್ನು ಬದಲಿಸಿಲ್ಲ, ಆಹಾರದ ಬಗ್ಗೆ ಆಸಕ್ತಿಯನ್ನೇ ಕಳೆದುಕೊಂಡಿದ್ದಾಳೆ. ನೈವೇದ್ಯವನ್ನು ಮಾತ್ರ ಸೇವಿಸುತ್ತಾ ಬದುಕನ್ನು ಸಾಗಿಸ್ತಾ ಇದ್ದಾಳೆ. ಅವಳಿಗಿರೋಂತಹ ಮೂರೇ ಮೂರು ಗುರಿಗಳು ಅಂತಂದರೆ, ಒಂದು ರಾಮನ ಆಗಮನವಾಗಬೇಕು, ಅದರ ಜೊತೆ ಜೊತೆಗೆ ರಾವಣನ ಉದ್ಧಾರ ಆಗಬೇಕು, ಅದರ ಜೊತೆಗೆ ತನ್ನ ಆತ್ಮಮಂಗಳವೂ ಕೂಡ ಆಗಬೇಕು ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಸೀತೆ ಎಂದಿಗೂ ಕೂಡ ವೈರವನ್ನಾಗಲಿ ಹಿಂಸೆಯನ್ನಾಗಲಿ ನಿರೀಕ್ಷಿಸದೆ ತನ್ನ ತಪದ ಸಾಧನೆಗೆ ಪ್ರಾರ್ಥನಾ ನಿರತಳಾಗಿದ್ದಾಳೆ. ಸುಯಿಗಾಳಿಯಾಗಿ ಕಿವಿಯಿಂ ಕಿವಿಗೆ ಸುಳಿದುದು ಸುದ್ದಿ ಬೆಂತರಂ ತರತರದ ಭಾವನೋಚ್ಛ್ವಾಸದಿಂ ಲಂಕಾಜನದ ಮನದ ವಾರ್ಧಿಯಂ ಸಮ್ಮತಿಸುತ ಐ ತಂದುದಾಬೂತು ಮಯನಂದನೆಯ ದೇವಮಂದಿರಗೆ ಕಂಡೊಡನೆ ಆಭೀಕರಾಕಾರಮಂ ಇಂದ್ರಜಿನ್ಮಾತೆ ತಾಂ ಹಮ್ಮೈಸಿದಳ್ ದೇವಪೂಜಾವ್ರತಂ ತನಗೆ ಪೊಳ್ಳಾದುದಾಯನುತೇ ಬೆಚ್ಚದಿರು ಅಂಬೇ ನನ್ನ ಈ ವಿಕೃತಾಂಗಮಂ ನೋಡಿ ಬೆಚ್ಚದಿರು ಹಿತಮೆನಿ ತೋಸು ಇಂತೆ ನನ್ನ ಒಲ್ಬರ್ಪುದ ಪ್ರಿಯತೆಯ ಆಕೃತಿವೆತ್ತು ಈಶ ಕೃಪೆಗಿಹುದು
ನಾನಾಮುಖಂ ಸುಖದಂತೆ ದುಃಖಮು ಋತಚಿತ್ ಕೃಪಾನೃಕೇಸರಿನಕಂ ನಿನ್ನ ಪತಿಯಭ್ಯುದಯಕ್ಕೆ ಏಣಿಯೊಡ್ಡಿದೆ ಬಿದಿಯ ಕರುಣೇ ಸೀತಾಹರಣಮದೆ ಮೊದಲ ಸೋಪಾನಂ ಶ್ರೀರಾಮನರ್ದಾಂಗಿಯೊಡನೆ ನೀನೆರ್ದೆಗೂಡಿ ಬೇಡಿದೊಡೆ ಕೈಸಾರ್ವುದೌ ರಾವಣೋದ್ಧಾರ ಸತ್ಫಲಂ ಇಂತೊರೆದು ಮಾಯವಾಯ್ತು ಆಭೂತು ಇಲ್ಲಿ ಮಂಡೋದರಿಗೆ ಒಂದು ಭೂತ ದರ್ಶನವಾಗ್ತಾ ಇದೆ ಇಲ್ಲಿ ಭೂತು ಅನ್ನುವಂಥದ್ದು ಕಿವಿಯಿಂದ ಕಿವಿಗೆ ಕೇಳಿ ಬರುವಂತಹ ಸುದ್ದಿ ಬೆಂತರವೂ ಕೂಡ ಆಗ್ತಾ ಇರುವಂಥದ್ದು ಅದು ಬಂದು ನಿಂತಾಗ ಮಂಡೋದರಿ ಹೆದರ್ತಾಳೆ ಮತ್ತೆ ಭೂತು ಹೇಳುತ್ತೆ ಬೆಚ್ಚದಿರು ಅಂಬೆ ನನ್ನ ಈ ವಿಕೃತಾಂಗಮಂ ನೋಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಇಲ್ಲಿ ನಿನ್ನ ಪತಿಯ ಅಭ್ಯುದಯಕ್ಕೆ ಸೀತೆ ಬಂದಿರುವಂಥದ್ದು ಬಹಳ ದೊಡ್ಡ ಕಾರಣವಾಗಿದೆ ಸೀತೆಯ ಅಪಹರಣದ ಕಾರಣದಿಂದಾಗಿ ನಿನ್ನ ಬದುಕು ಕೂಡ ತುಂಬ ಸುಂದರವಾಗುವಂತಹ ಸಾಧ್ಯತೆಗಳು ಇದೆ ಏಕೆಂದರೆ ಶ್ರೀರಾಮನ ಅರ್ಧಾಂಗಿಯೊಡನೆ ನಿನ್ನೆರ್ದೆಗೂಡಿಬೇಡೆ ಕೈ ಸಾರುವುದು ರಾವಣನ ಉದ್ಧಾರ ಏಕೆಂದರೆ ಕುವೆಂಪುರ ನಂಬಿಕೆ ಅಂದರೆ ಪಾಪಿಗುದ್ಧಾರವಿಹುದು ಇಳೆಯಲ್ಲಿ ಅನ್ನುವಂಥದ್ದು ಎಂಥ ಪಾಪಿಗೂ ಕೂಡ ಉದ್ಧಾರ ಆಗೋ ಸಾಧ್ಯತೆಗಳು ಇದ್ದೇ ಇದೆ ಅನ್ನುವಂತಹ ನಂಬಿಕೆಯಿಂದಲೇ ಕುವೆಂಪು ಕಾವ್ಯ ಹೊರಡುವಂಥದ್ದು ಇಲ್ಲಿ ಸೀತೆಯನ್ನು ಅಪಹರಿಸಿ ರಾವಣ ತಂದಿರುವಂಥದ್ದು ಎಲ್ಲೋ ಒಂದು ಕಡೆ ಅವನ ಉದ್ಧಾರಕ್ಕೂ ಕೂಡ ಆಗತ್ತೆ ನೀನು ಸೀತೆಯ ಜೊತೆಗೆ ಕೂಡಿ ಅವನ ಏಳ್ಗೆಗೆ ಸಹಾಯ ಮಾಡು ಅನ್ನುವಂಥ ಒಂದು ಮಾತನ್ನು ಆ ಸುದ್ದಿ ಬೆಂತರ ಹೇಳಿರುವಂಥದ್ದು ಮಂಡೋದರಿಯ ಮನವನಾಕ್ರಮಿಸಿದ ಅತಿ ಚಿಂತೆಯೋ ಸೀತೆಯಂ ಕಾಣ್ಬ ಒಂದು ಕಾತರತೆಯಿಂ ಕಾಂತೆ ಪೂಜೆ ಹಿಂದೇಳುತ್ತಿರೇ ಪೊಕ್ಕುದು ಆಣ್ಮನ ಮೂರ್ತಿ ಶಿವನ ಮಂದಿರಕ್ಕೆ ಹೊಸ್ತಿಲದಾಂಟಿ ನಿಂದು ಒಮ್ಮೆ ಕಣ್ಣಟ್ಟಿ ನೋಡುತ್ತ ಆಪೂಗಳಿಂ ಪಣ್ಗಳಿಂ ಪರಿಮಳ ದ್ರವ್ಯಂಗಳಿಂ ಭವ್ಯದಿಂ ಮೌನದಿಂ ಸಂಗ್ರಹಿಸಿದನು ಶಾಂತಿಯಂ ಇರುವರು ಉಸಿರೆಳೆವ ಸದ್ದನಾಲಿಸಿದರು ಆಯಿರುವರು ವೈಯೊಯ್ಯನೆಯೇ ಬಾಗಿದುದು ದೈತ್ಯೇಂದ್ರ ಮಸ್ತಕಂ ಕೈ ಮುಗಿದನೈ ನಮಿಸಿದನ್ ಮನ್ಮಥಾರಿಗೆ ಮನ್ಮಥನ ಬಂದಿ ನಮಿಸಿದನು ಮುಂಬರಿದನು ಬೇಗಮಂ ತಡೆಯಲಾರದೆಯೇ ಕುಗ್ಗಿ ಉಸಿದಂತಿರ್ದ ದೀನ ದುಃಖದ ಸತಿಯ ಹೊರಗೆ ತಲೆಯೆತ್ತಲಿಲ್ಲ ಆಕೆ ತೊಯ್ದುದು ನೆಲಂ ತೊಟ್ಟಿಟ್ಟ ಕಣ್ಬನಿಗೆ ಕಂಡುವದಂ ರಾವಣಂ ಸುಯ್ದು ಹನಿಗಣ್ಣಾಗಿ ದೇವಿ ನಿನ್ನರಕೆಯೇ ಬೆಂದಪಳ್ ಇಳಾರಮಣಿ ನಿನ್ನ ಬಿಸುಗಣ್ಬನಿಯ ಸೋಂಕಿಂಗೆ ಇಳಾರಮಣಿ ಬೆಂದಪಳು ಓಲೆ ಭಾಗ್ಯಮೆ ಕಂಪಿಸುವ ಓಲೆ ತರ ತರನೆ ನಡುಗುತ್ತಿರೆ
ರಾಗಭಾವೋದ್ವಿಗ್ನೆ ಮಂಡೋದರಿಯ ವಜ್ರದೋಲೆ ಥರಥರನೆ ನಡುಗುತ್ತೀರೇ ಸತಿಗರಕೆಯೇ ಜೀವೇಶ ಪತಿ ಹೃದಯಮಂ ಪಡೆವುದಲ್ಲದೆಯೇ ರಾವಣ ಮತ್ತು ಮಂಡೋದರಿ ಇವರಿಬ್ಬರ ಸಂಭಾಷಣೆ ಇಲ್ಲಿ ಬಹಳ ಸುಂದರವಾಗಿ ತವಾಗಿರುವಂಥದ್ದು. ಮನ್ಮಥಾರಿಗೆ ಮನ್ಮಥನ ಬಂಧಿ ಅನ್ನುವಂತಹ ಮಾತನ್ನು ಆ ಮಾತಿನ ಮೂಲಕ ರಾವಣ ಅಲ್ಲಿಗೆ ಬಂದಿದ್ದಾನೆ. ಬಂದವನು ಅವನ ಇಂಗಿತವನ್ನು ಕಂಡಂತಹ ಮಂಡೋದರಿಗೆ ತುಂಬ ದುಃಖವಾಗ್ತಾ ಇದೆ. ಯಾಕೆಂದರೆ ತನ್ನ ಗಂಡನ ಅಭ್ಯುದಯಕ್ಕೆ ಸದಾ ಸತಿ ಧರ್ಮವನ್ನು ಕಾಪಾಡಿಕೊಂಡಿರುವಂತಹ ಅವಳಿಗೆ ಇವನು ಮಾಡ್ತಾ ಇರುವಂತಹ ಕೆಲಸ ಅಷ್ಟು ಒಳ್ಳೆಯದಲ್ಲ ಅನ್ನೋದು ಅವಳಿಗೆ ಮನದಟ್ಟಾಗಿದೆ. ಹೀಗಾಗಿ ರಾವಣನನ್ನು ಕಂಡು ಅವಳು ಒಂದೇ ಸಮನೆ ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ. ಅವಳನ್ನು ಅವಳ ಕಣ್ಣೀರನ್ನು ಕಂಡಂತಹ ರಾವಣ ಅವಳಿಗೆ ಹೇಳ್ತಾನೆ, ನಿನ್ನ ಈ ಕಣ್ಣೀರು ಇದೆಯಲ್ಲ, ಬಿಸುಗಣ್ಣು ಬಿಸುಗಣ್ಣಿನ ಹನಿ ಇದೆಯಲ್ಲ, ಇದು ನೆಲದ ಮೇಲೆ ಬಿದ್ದಾಗ ಅದು ಥರಥರ ಅನ್ನಿಸ್ತಾ ಇದೆ. ಅಂದರೆ ಆ ಭೂಮಿ ಬೆಂದು ಹೋಗ್ತಾ ಇದೆ ಅಂಥೇಳಿ, ನಿನ್ನ ಮನಸ್ಸಿನಲ್ಲಿರುವಂಥದ್ದು ಏನು ಅಂತನ್ನುವಂಥ ಮಾತನ್ನು ಅವ್ರಿಗೆ ಕೇಳ್ತಾ ಇದ್ದಾನೆ. ಲೇಸಲ್ತೆ ಸೋಜಿಗದರಕೆ ನಿನ್ನವನೆ ನಾನೇಗಳು ಅಯ್ಯೋ ಆ ಪುಣ್ಯಮೆಂದಿಂಗೋ ಮತ್ತೆ ಮತ್ತದೆ ಕೊರತೆ ರಾವಣನೊಲ್ಮೆ ಸಂಪೂರ್ಣಂ ಏಗಳು ಪಚ್ಚುಗೊಂಡುದರಿಂದ ಮೇ ಅದಕ್ಕಿನಿತು ಅಪೂರ್ಣತೆಯ ಕೊರೆಯಿಲ್ಲ ಕರೆಸಲ್ಲ ತಲೆಯೆತ್ತಿದಳ್ರಾಣಿ ಹೆಡೆಯೆತ್ತುವಂತೆ ಫಣಿ ಕಣ್ಗೆ ಕಣ್ಬೆಸೆದು ಇರಿದು ನೋಡಿ ಉಸಿರುಸಿರಿನಲ್ಲಿ ಬೆಸೆದು ಒಲಿದೆದೆಗಳಂ ಕೀಳ್ತೆಳೆದು ತಂದು ಯುಕ್ತಿಯ ನಿಂತು ಗಳುವರೆ ನಿಶಿತಮತೀ ಹರಿಬದೆಯ ಹೃದಯದುರಿ ಲಂಕೆಯಂ ದಹಿಸದೆ ಕುಲಕ್ಷಯಕ್ಕೆ ಕೂಣಿಯೊಡ್ಡಿದೆ ಮಿಳ್ತು ಮತ್ತೆ ಮತ್ತದೆ ಮಾತು ಹದಿಬದೆಯ ಹೃದಯದುರಿ ಪುಸಿ ಮನೆಗೆ ಪುಸಿಗೋಡೆಯೇ ಪ್ರಾಣೇಶ ದೈತ್ಯೇಂದ್ರ ಮತ್ತೊರ್ವ ನಿದ್ದಿದ್ದರೆ ಈ ತೆರನ ರಾವಣಂ ತೋರುತ್ತಿರ್ದಳ್ನಿನಗೆ ಹದಿಬದೆಯರಿರ್ಪುದಂ ಹದಿಬದೆತನದ ಹಿರಿಮೆಯಂ ನಿನ್ನ ಈ ಮಯನ ಮಗಳು ಅಬಲೆ. ಮಂಡೋದರಿ, ನಿನ್ನ ಈ ಮಯನ ಮಗಳು ಅಬಲೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾಳೆ. ಅಂದರೆ ಎಲ್ಲೋ ಒಂದು ಕಡೆ ಈ ಪುರುಷ ಪ್ರಧಾನ ಕುಟುಂಬ ವ್ಯವಸ್ಥೆಯ ನೋವುಗಳಿದೆಯಲ್ಲ, ಹೆಣ್ಣಿನ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳಿದೆಯಲ್ಲ, ಅದನ್ನು ಅವಳು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ಆದರೆ ಒಂದು ಹದಿಬದಿಯ ಧರ್ಮವನ್ನು ಕೂಡ ಅವಳು ಕಾಪಾಡಿಕೊಂಡು ಬಂದಿದ್ದಾಳೆ. ರಾವಣ ಮಾತನಾಡಿದಾಗ ಮಂಡೋದರಿ ರಾಣಿ ಹೆಡೆಯೆತ್ತುವಂತೆ ಫಣಿ, ಒಂದು ರೀತಿ ಕೋಪ ಮಾಡಿಕೊಂಡು ಸಿಟ್ಟಿನಿಂದ ಅವನ ಕಡೆಗೆ ನೋಡ್ತಾ ಇದ್ದಾಳೆ. ಆ ಸಿಟ್ಟು, ಆ ನೋಟ ಎಲ್ಲವನ್ನೂ ಕೂಡ ದಹಿಸುವಂತಹ ನೋಟವಾಗಿ ಕಾಣಿಸ್ತಾ ಇದೆ. ಮತ್ತೆ ಇಲ್ಲಿ ಹದಿಬದೆಯ ಹೃದಯದ ಉರಿ ಅನ್ನೋಂಥ ಮಾತು ಬರುತ್ತೆ. ಆ ಹದಿಬದೆ ಇದೆಯಲ್ಲ, ಅದರ ಕಾರಣದಿಂದ ಅವಳು ರಾವಣನ ಎಲ್ಲ ಆಟಗಳನ್ನು ಕೂಡ ಸಹಿಸಿಕೊಳ್ಳುವಂಥವಳಾಗಿದ್ದಾಳೆ. ಆದರೆ ಅಲ್ಲೂ ಕೂಡ ಎಲ್ಲೋ ಒಂದು ನೋವು, ಕೋಪ,
ಸ್ಫೋಟಗೊಂಡಿರುವಂತಹ ಒಂದು ಸ್ಥಿತಿ ಕೂಡ ಇಲ್ಲಿ ಆ ಮಯನ ಮಗಳು ಅಬಲೆ ಅನ್ನುವಂತಹ ಮಾತಿನ ಮೂಲಕ ಕುವೆಂಪು ಅವರು ಹೇಳ್ತಾ ಇದ್ದಾರೆ. ಆ ದಿಟ್ಟ ನೋಟಕ್ಕೆ ಆದನಿಯ ದಾರ್ಢ್ಯಕ್ಕೆ ಆ ಧರ್ಮ ಧೈರ್ಯಕ್ಕೆ ಧನುಜನೆದೆ ಧಿಗಿಲೆಂದುದು ಇನಿತು ಅಳುಕಿ ಶಿವನ ಸನ್ನಿಧಿ ಮಹಿಮೆ ಶಿವಮಂ ಪ್ರಚೋದಿಸಿತ್ತೆನೆ ರಾವಣಂ ದೇವಿ ಕರುಣಿಸು ಉಪಸಂಹರಿಸು ದಿಟ್ಟಿ ಸಿಡಿಲಂ ನೀನೆ ನನಗೆ ಶಾಂತಿ ಸತ್ವಂ ಆತ್ಮಂ ನೀನೆ ನನಗೆ ತುತ್ತ ತುದಿಯಾಸೆ ನೆಲೆ ನೆಚ್ಚು ಸೈಪು ದೇವನೆ ಪೇಸಿ ಬಿಟ್ಟೊಡಂ ಕೆಟ್ಟೆನಲ್ಲೆನ್ ಪ್ರೇಮಮೈ ನೀಂ ತೊರೆಯೇ ಅಯ್ಯೋ ಶೂನ್ಯನೆಂ ಬಲ್ಲೆ ಈಯನ್ನ ದೌರ್ಬಲ್ಯಮಂ ಬಲ್ಲೆ ಲೋಕಮಂ ಜಯಿಸಿದಾನ್ ನನ್ನಿಂದ್ರಿಯಂಗಳಿಗೆ ದಾಸನೆಂದರಿವೆ ನಾನ್ ಇತರರೋಲ್ ಕೇಳ್ ಆದೊಡಂ ನಿನ್ನ ಮುಂದಲ್ಲದೆ ಅನ್ಯರ ಮುಂದೆ ತಪ್ಪನೊಪ್ಪಲ್ ದೊರೆತನಕ್ಕೆ ಕೀಳ್ ಮೇಣ್ಪೆರ್ಮೆಗವಹೇಳನ. ರಾವಣ ತನ್ನ ಅಳಲನ್ನು ತೋಡಿಕೊಳ್ತಾ ಇದ್ದಾನೆ, ತನ್ನ ದೌರ್ಬಲ್ಯವನ್ನು ತೋಡಿಕೊಳ್ತಾ ಇದ್ದಾನೆ. ಮತ್ತು ಮಂಡೋದರಿ ಅವನ ಸತಿ ಎಷ್ಟು ಶಕ್ತಿವಂತಳು ಅನ್ನೋದನ್ನು ಕೂಡ ಅವನು ಅರ್ಥ ಮಾಡಿಕೊಂಡಿದ್ದಾನೆ. ಹೀಗಾಗಿ ಅವನು ಮಂಡೋದರಿ ಕೋಪಿಸಿಕೊಂಡಾಗ ನೀನೆನಗೆ ಶಾಂತಿ ಸತ್ವಮಾತ್ಮಂ ನೀನೆನಗೆ ತುತ್ತ ತುದಿಯಾಸೆ ನೆಲೆ ನೆಚ್ಚು ಸೈಪು, ಹೀಗೆ ಅವಳು ಕೂಡ ಅವನಿಗೆ ಬೇಕಾದವಳೆ. ಯಾಕೆಂದರೆ ಅವನು ಗೊತ್ತಿದೆ ಅವಳು ಪ್ರೇಮಮಯಿ, ಅವನ ಬದುಕನ್ನು ಶೂನ್ಯದಿಂದ ಹೊರಗೆ ತರಬಲ್ಲಂತಹ ಶಕ್ತಿ ಅವಳಲ್ಲಿ ಇದೆ ಅನ್ನುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ರಾವಣ ತನ್ನನ್ನು ತಾನು ಒಂದು ರೀತಿ ಅಂತಃ ಪರಿವೀಕ್ಷಣೆಗೆ ಒಳಪಡಿಸ್ಕೊಳ್ತಾ ಇದ್ದಾನೆ. ತನ್ನ ದೌರ್ಬಲ್ಯಗಳು, ತನ್ನ ಸಾಹಸಗಳು, ತನ್ನಲ್ಲಿರುವಂತಹ ಶಕ್ತಿ ಇವೆಲ್ಲವನ್ನು ಕೂಡ ಒಟ್ಟಿಗೆ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಪಡೆದುಕೊಂಡಿರುವಂತಹ ಒಂದು ಸನ್ನಿವೇಶವನ್ನು ಕುವೆಂಪು ಅವರು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಪೇಳ್ವೆನ್ ಆಲಿಸು ಆಸೀತೆಯಂ ತಂದಂದಿನಿಂ ಮನಕೆ ಕಳವಳಂ ಹೆದರಿಕೆಯ ನಾನರಿಯನಾದೊಡಂ ಮನಕೇನೋ ಅಶಾಂತಿ ನಿನ್ನೊಂದು ತಪದ ಫಲಮೆಂಬಂತೆ ಬಿರಿಯೊತ್ತಿ ತಡೆಯುತ್ತಿದೆ ತೃಷಯ ಮನ್ಮಥರಥದ ತೇರ್ಗಾಲಿಯಂ ಶಿವಂ ಮುಂದೆ ನುಡಿದೋರಲಾರದೆ ಮೌನದಿಂಬಾಗಿ ನಿಂದ ಆತನಂ ಕರುಣೆಯಿಂ ಪ್ರೀತಿಯಂ ಮತ್ತೆ ಪ್ರಾರ್ಥನಾಮಯನಯನದಿಂ ನೋಡುತ್ತ ಆಮಯನ ಕುವರಿ ಜಾನಕಿಯಲ್ಲಿ ನೋಳ್ಪೆ ನಾನಾಕೆಯಂ ಬೆಚ್ಚಿದೋಲ್ ಅಸುರನೆನೆ ಆಗದಾಗದು ಏಕೆಯನೆ ರಾಣಿ ಮಂದಸ್ಮಿತದೊಳ್ ಇಂದ್ರಜಿತು ಪಿತಂ ನಿನ್ನ ದರ್ಶನದಿಂದೆ ಪಾಂಡ್ಬೆಗಕ್ಕುಂ ಮಹಾಪತಿವ್ರತೆಯ ದೃಢತೆ ಸೀತೆಯ ಮಾತದಂತಿರ್ಕೆ
ಸತಿಯನಾರೂಪ ಸೇವಿಪರ್ ತಂಗೆ ಇಹಳದಕ್ಕೆ. ರಾವಣನಿಗೆ ಸೀತೆಯನ್ನ ಕದ್ದು ತಂದಂದಿನಿಂದ ಆಗ್ತಾ ಇರುವಂತಹ ಅಶಾಂತಿ ಅದನ್ನ ಅವನು ತನ್ನ ಮಡದಿಯ ಮುಂದೆ ಹೇಳ್ಕೊಳ್ತಾ ಇದ್ದಾನೆ. ಮನ ಕೇಕೋ ಅಶಾಂತಿ, ಹೆದರಿಕೆ. ಸೀತೆಯನ್ನು ತನ್ನ ದಿನದಿಂದ ತನ್ನ ಬದುಕಿನಲ್ಲಿ ಆಗ್ತಾ ಇರುವಂತಹ ಒಂದು ಆಂದೋಲನಗಳನ್ನು ಅವನು ಹೆಂಡತಿಯ ಮುಂದೆ ಹೇಳ್ಕೊಳ್ತಾನೆ. ಯಾಕೆಂದರೆ ಅವಳೇ ತುಂಬ ಆತ್ಮೀಯಳು ಅನ್ನುವಂಥದ್ದು ಅವನಿಗೆ ಗೊತ್ತಿದೆ. ಇಲ್ಲಿ ಮಂಡೋದರಿ ಸೀತೆಯನ್ನು ತನ್ನ ಗಂಡ ಇಲ್ಲಿಗೆ ಕರೆದು ತಂದಿದ್ದಾನೆ ಅಂತ ಗೊತ್ತಾದರೂ ಕೂಡ ಅವನ ಒಂದು ಅಜ್ಞಾನಕ್ಕೆ ಒಂದು ರೀತಿ ಒಳಗೆ ದುಃಖವನ್ನು ವ್ಯಕ್ತಪಡಿಸ್ತಾ ಅವಳು ಅವನ ಬಗ್ಗೆ ಕರುಣೆಯನ್ನು, ಪ್ರೀತಿಯನ್ನು ಮತ್ತು ಪ್ರಾರ್ಥನೆಯನ್ನು ಪ್ರಾರ್ಥನಾಮಯವಾಗಿ ನೋಡ್ತಾ ಮಯನ ಕುವರಿ ಹೇಳ್ತಾಳೆ, ಜಾನಕಿಯಲ್ಲಿ ನೋಳ್ಪೆನ ಆತ್ಕೆಯನ್ನು. ಇಲ್ಲಿ ಅವಳಿಗೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಜಾನಕಿಯನ್ನು ನೋಡಬೇಕು ಅನ್ನುವಂತಹ ಬಯಕೆ ಇರುವಂಥದ್ದು. ಎಲ್ಲೋ ಒಂದು ಕಡೆ ರಾವಣನಿಗೆ ಭಯ ಇದೆ, ಅದಾಗದು, ಇಲ್ಲ, ಅದು ಬೇಕಾಗಿಲ್ಲ ಅನ್ನೋ ಮಾತನ್ನು ರಾವಣ ಹೇಳಿದಾಗ ಅವಳು ತುಂಬ ಚೆನ್ನಾಗಿ ಪ್ರಶ್ನೆ ಕೇಳ್ತಾಳೆ, ಯಾತಕ್ಕೆ ನಾನು ಅವಳನ್ನು ನೋಡಬಾರದು ಅನ್ನುವಂಥ ಪ್ರಶ್ನೆಯನ್ನು ಮಂಡೋದರಿ ರಾವಣನಿಗೆ ಕೇಳ್ತಾ ಇದ್ದಾಳೆ. ಅವಳನ್ನು ನೋಡ್ಕೊಳ್ಳೋದಕ್ಕೆ ಯಾರಿದ್ದಾರೆ, ಅವಳನ್ನು ಉಪಸೇವಿಸುವುದಕ್ಕೆ ಯಾರಿದ್ದಾರೆ ಅಂತ ಕೇಳಿದಾಗ ತಂಗೆ ಇಹಳು ಅನ್ನೋ ಮಾತನ್ನು ಕೂಡ ರಾವಣ ಮಂಡೋದರಿಗೆ ಹೇಳ್ತಾ ಇದ್ದಾನೆ. ಗಂಟಿಕ್ಕಿದುದು ಮೊಗಂ ಮಂಡೋದರಿಗೆ ಸುಯಿದು ಸೊಸೆಯನಾದೊಡಂ ಅದಕ್ಕೆ ನೇಮಿಸಿರ್ದೊಡೆ ಏನೇನ್ ತಾರಾಕ್ಷಿಯನೇ ಮರೆತೆಯೇನ್ ಆಕೆ ತಾನ್ ಇಂದ್ರಜಿತುದೈತೆ ಸೀತೆಯುಂ ಅವನಿ ಜಾತೆ ರಾಮನದೈತೆ ಅನಿಷ್ಟಮಂ ಕೇಳ್ದವೋಲ್ ಅಸುರಂ ಮನಂ ಮುರಿದು ಕಡುಕಿನಿಸಿ ನನ್ನಿಂದೆ ಕದ್ದೊಯ್ದಳಂ ಮರಳಿ ತಂದೆ ನಾಂ ಗೆಲ್ದು ಪೆಂಗೆ ತನುವಲ್ತು ಹೃದಯಂ ತನುವಿನಂ ಶಮೆ ಹೃದಯಂ ಅದರ ಬೆಂಬಳಿಯೊಳಿದು ಸೋಲ್ವುದು ಇಂದಲ್ಲದಿರೆ ನಾಳೆ ಶಿವಕೃಪೆಯಿಂದೆ ಕೇಳ್ ಪುಸಿಗೈವಳ್ ಭ್ರಾಂತಿಯಂ ಸೀತೆಯೇ ನನ್ನಿಚ್ಛೆ ಸೋಲ್ಗೆ ಹದಿಬದಿಗೆಲ್ಗೆ ನಿನ್ನಾಸೆಯುಂ ಸಲ್ಗೆ ಬಲದಿನಲ್ಲದೆ ಸೋಲೆನ್ ಅಭ್ಯುದಯ ಕಾದೊಡಂ ಬಲದಿನಲ್ಲದೆ ಸೋಲೆನು. ಮಂಡೋದರಿ ಸೀತೆಯನ್ನು ಯಾರು ನೋಡಿಕೊಳ್ಳುತ್ತಿದ್ದಾರೆ ಅಂತ ಕೇಳಿದಾಗ ರಾವಣ ತನ್ನ ತಂಗಿ ನೋಡ್ಕೊಳ್ತಾ ಇದ್ದಾಳೆ ಅಂದಾಗ ಮಂಡೋದರಿಗೆ ಮುಖ ಗಂಟಿಡುತ್ತೆ, ಅವಳಿಗೆ ತುಂಬ ದುಃಖ ಆಗುತ್ತೆ. ಅದಕ್ಕೆ ಸೊಸೆಯನ್ನಾದರೂ ನೇಮಿಸಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಮಾತನ್ನು ಹೇಳ್ತಾನೆ. ಆಗ ರಾವಣ ಎಷ್ಟು ಕೋಪ ಮಾಡ್ಕೊಳ್ತಾನೆ ಅಂದರೆ ತಾರಾಕ್ಷಿಯನ್ನು ಇದಕ್ಕೆ ನೇಮಿಸಬೇಕಾಗಿತ್ತೆ ಅನ್ನೋ ಪ್ರಶ್ನೆಯನ್ನು ಹಾಕ್ತಾನೆ. ಅಂದರೆ ಎಲ್ಲೋ ಒಂದು ಕಡೆ ತನ್ನ ಮನೆಯ ಪ್ರಶ್ನೆ ಬಂದಾಗ ಒಬ್ಬ ಗಂಡಿಗೆ ಆಗ್ತಾ ಇರುವಂತಹ ಒಂದು ಕೋಪ, ನೋವು, ಅಪಮಾನ ಇವುಗಳನ್ನು ಇದು ಹೇಳ್ತಾ ಇರುವಂಥದ್ದು. ಮತ್ತು ಇನ್ನು ಮುಂದುವರೆದು ಪೆಣ್ಣಿಗೆ ತನುವಲ್ತು ಹೃದಯಂ, ಹೆಣ್ಣಿಗೆ ಬರೀ ದೇಹ ಮುಖ್ಯ ಅಲ್ಲ, ಹೃದಯ ಕೂಡ ಬಹಳಷ್ಟು ಮುಖ್ಯವಾದದ್ದು ಅನ್ನೋ ಮಾತನ್ನು ಹೇಳ್ತಾ ಇವತ್ತು ನಾನು ಸೋಲ್ದೆ ಹೋದರೂ ಕೂಡ ಯಾವತ್ತೋ ಒಂದು ದಿವಸ ನಾನು ಗೆಲ್ಲಬಹುದು, ಶಿವ ಕೃಪೆಯಿಂದ ಆ ಕೆಲಸವನ್ನು ನಾನು ಮಾಡ್ತೀನಿ, ನನ್ನಿಚ್ಛೆ ಸೋಲ್ಗೆ ಹದಿಬದಿ ಗೆಲ್ಗೆ ನಿನ್ನಾಸೆಯು ಸಲ್ಗೆ ಅನ್ನೋ ಮಾತನ್ನು ರಾವಣ ಹೇಳ್ತಾನೆ. ಇಲ್ಲಿ ರಾವಣನ ಔದಾರ್ಯದ ಗುಣವು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸಂಸ್ಕೃತಿ ಲಂಕಾ.
ಈ ಭಾಗದಲ್ಲಿ ಲಂಕಾ ಸಂಸ್ಕೃತಿಗೊಂದು ಮುನ್ನುಡಿ ಕಂಡುಬರುತ್ತದೆ. ಲಂಕೆಯ ಸೌಂದರ್ಯ, ಶ್ರೀಮಂತಿಕೆ, ಹೆಣ್ಣುಗಳ ರೂಪ, ಲಾವಣ್ಯ, ಮೃದುತ್ವ, ಒಳ್ಳೆಯತನ, ಮಾನವೀಯ ಭಾವಗಳು ಪ್ರಕಟಗೊಳ್ಳುತ್ತವೆ. ಒಬ್ಬ ಸುಭಾಷಿತಕಾರ ಲಂಕೆಯ ಬಗ್ಗೆ ಒಂದು ಮಾತು ಹೇಳ್ತಾನೆ. ಪುಷ್ಪೇಶು ಚಂಪ, ನಗರೀಶು ಲಂಕಾ, ನೃವರೇಶು ರಾಮಃ, ರಾಮಾಸು ರಂಭ, ಕಾವ್ಯೇಶು ಮಾಘಃ, ಕವಿ ಕಾಳಿದಾಸಃ. ಲಂಕೆ ಅತ್ಯಂತ ಶ್ರೀಮಂತವಾದಂತಹ ನಾಡು, ಸಮೃದ್ಧವಾದಂತಹ ನಾಡು, ಸಂಸ್ಕೃತಿಯಿಂದ ತುಂಬಿದಂತಹ ನಾಡು. ಆದ್ದರಿಂದ ಈ ಭಾಗದಲ್ಲಿ ಕುವೆಂಪು ಅವರು ಲಂಕೆಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಆರ್ಯ ಸಂಸ್ಕೃತಿ ಮತ್ತು ಇನ್ನೊಂದು ದ್ರಾವಿಡ ಸಂಸ್ಕೃತಿ, ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸ ಏನಿದೆ ಅದನ್ನು ಕವಿ ಬೇರೆಯ ರೀತಿಯಲ್ಲಿಯೇ ವ್ಯಾಖ್ಯಾನಕ್ಕೆ ಒಳಪಡಿಸಿ, ಲಂಕಾ ಸಂಸ್ಕೃತಿ ಕೂಡ ಆರ್ಯ ಸಂಸ್ಕೃತಿಯಷ್ಟೇ ದೊಡ್ಡದು ಅನ್ನುವಂತಹ ನಿಲುವಿಗೆ ಬಂದು ತಲುಪುತ್ತಾರೆ. ಪಾಪಿ ಗುದ್ಧಾರಮಿ ಹುದೌ ಸೃಷ್ಟಿಯ ಮಹದ್ವ್ಯೂಹದಲ್ಲಿ